ಮಂಜು, ಒಂದು ಸುದ್ದಿಗೋಷ್ಠಿಯಲ್ಲಿ ಮೇಲಿಂದ ಮೇಲೆ ಸುರ್ಜೇವಾಲ, ಸಿದ್ದರಾಮಯ್ಯ ಎಲ್ಲರೂ ಕೂಡ ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ. ಅಂದ್ರೆ ಡ್ಯಾಮೇಜ್ ಈ ಒಂದು ಹೇಳಿಕೆ ಅಥವಾ ಹೇಳಿಕೆಯ ಬಗ್ಗೆ ಹುಟ್ಕೊಂಡಿರೋ ವಿವಾದದಿಂದ ಡ್ಯಾಮೇಜ್ ಆಗೋ ಸಾಧ್ಯತೆ ಅನ್ನೋ ಆತಂಕ ಕಾಂಗ್ರೆಸ್ ನಲ್ಲಿ ಎದ್ದು ಕಾಣ್ತಾ ಇದೆ. ಇದರ ಜೊತೆಗೆ ಎರಡನೇ ಪಟ್ಟಿಯಲ್ಲಿ ಯಾರ್ಯಾರ ಹೆಸರು ಫೈನಲ್ ಆಗಿದೆ? ಭವನ, ಇವತ್ತಿನ ಸಭೆ ಹೆಚ್ಚು ಕಡಿಮೆ 4-5 ತಾಸುಗಳ ಕಾಲ ನಡೆದಂಥ ಸಭೆಯಲ್ಲಿ ಇವತ್ತು 49 ಕ್ಷೇತ್ರಗಳ ಟಿಕೆಟನ್ನು ಕ್ಲಿಯರ್ ಮಾಡಿರುವಂಥದ್ದು. ಈಗಷ್ಟೇ ಲಭ್ಯ ಆಗಿರೋ ಮಾಹಿತಿಗಳ ಪ್ರಕಾರ ಪ್ರಮುಖವಾಗಿ ಯಾವುದು ಚರ್ಚೆ ಆಗಬೇಕಾಗಿತ್ತು ಆ ಎಲ್ಲ ಚರ್ಚೆಗಳು ಕೂಡ ಇನ್ನೂ ಪೆಂಡಿಂಗ್ ಇದೆ ಅನ್ನುವಂಥದ್ದು. ಇವತ್ತು ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ದಿದ್ದು ಸಿದ್ದರಾಮಯ್ಯ ಅವರಿಗೆ ಎರಡನೇ ಕಾನ್ಸ್ಟಿಟ್ಯೂನ್ಸಿ ಕೋಲಾರ ಸಿಗುತ್ತಾ, ಇದಕ್ಕೆ ಸಿಇಸಿ ಕ್ಲಿಯರ್ ಮಾಡುತ್ತಾ, ಹೈಕಮಾಂಡ್ ಏನು ಹೇಳುತ್ತೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಅದರ ಬಗ್ಗೆ ಚರ್ಚೆ ಆಗಿಲ್ಲ. ಅದೇ ರೀತಿ ಶಿವಮೊಗ್ಗದು ಬಹಳಷ್ಟು ಏನು ಅಸಮಾಧಾನ ಭುಗಿಲೆದ್ದಿತ್ತು, ಅದು ಕೂಡ ಚರ್ಚೆ ಆಗಿಲ್ಲ. ಇನ್ನೂ ಕೂಡ ಚರ್ಚೆ ಆಗಬೇಕಾಗಿದೆ ಅನ್ನುವಂಥದ್ದು. ಪ್ರಮುಖವಾಗಿ ಶಿಗ್ಗಾವೆ ಅಂದರೆ CM ಎದುರಾಳಿ ಯಾರು ನಿಲ್ತಾರೆ ಅನ್ನುವಂಥದ್ರ ಬಗ್ಗೆ ಎಲ್ಲ ಕುತೂಹಲ ಇತ್ತು. ಒಂದಷ್ಟು ಹೆಸರುಗಳು ಕೂಡ ಕೇಳಿ ಬಂದಿತ್ತು, ವಿನಯ್ ಕುಲಕರ್ಣಿ ಅವರ ಹೆಸರು ಆದಿಯಾಗಿಯೂ ಕೇಳಿ ಬಂದಿತ್ತು. ಹಾಗಾಗಿ ಅದು ಕೂಡ ಸಪ್ರೇಟ್ ಆಗಿ ಅಂದರೆ ಇವತ್ತಿನ ಚರ್ಚೆಗೆ ಬಂದಿಲ್ಲ ಅನ್ನುವಂಥದ್ದು. ಅಂದರೆ ಇವತ್ತು ಪ್ರಮುಖವಾಗಿ ಏನು ಒಂದು 25-30 ಸಿಂಗಲ್ ನೇಮ್ ಅಲ್ಲಿಂದ ಬಂದಿತ್ತು ಸ್ಕ್ರೀನಿಂಗ್ ಕಮಿಟಿ, ಅವು ಬಹುತೇಕ ಕ್ಲಿಯರ್ ಆಗಿದ್ದಾವೆ. ಇನ್ನು ಉಳಿದಂತಹ ಚರ್ಚೆಗಳು ಅಂದರೆ ಉಳಿದಂತಹ ಕೆಲವು ಎಲ್ಲೂ ಕೂಡ ಭಿನ್ನಮತ ಸ್ಫೋಟಗೊಳ್ಳದ ಅಸಮಾಧಾನಗಳು ತುಂಬ ಕಡಿಮೆ ಇರುವಂಥ ಅಂದರೆ ಅಸಮಾಧಾನ ಇದ್ದೇ ಇರುತ್ತೆ, ತುಂಬ ಕಡಿಮೆ ಇರುವಂತಹ ಕ್ಷೇತ್ರಗಳನ್ನು ಇವತ್ತು ಕ್ಲಿಯರ್ ಮಾಡಿದರೆ ಉಳಿದಂಥವು ಇವತ್ತು 4:30 ಮತ್ತೊಂದು ಸ್ಕ್ರೀನಿಂಗ್ ಕಮಿಟಿ ಡೆಲ್ಲಿಯಲ್ಲೇ ನಡೆಯುತ್ತೆ ಅನ್ನುವಂಥದ್ದು ಇದೀಗ ಬಂದಂಥ ಸುದ್ದಿ. ಅಲ್ಲಿ ಒಂದಷ್ಟು ಚರ್ಚೆಗಳು ಆಗ್ತವೆ. ಈ ಸಭೆಯಲ್ಲೂ ಕೂಡ ಈ ಎಲ್ಲ ನಾಯಕರು ಕೂಡ ಭಾಗವಹಿಸ್ತಾರೆ. ಏನು AICC ಯ ಕಂಟ್ರೋಲ್ ರೂಮ್ ಅನ್ನು GRG ರೋಡಲ್ಲಿದೆ, ಅಲ್ಲಿ ಒಂದು ಸ್ಕ್ರೀನಿಂಗ್ ಕಮಿಟಿಯ ಸಭೆ ಈಗ 4:30 ಆರಂಭ ಆಗುತ್ತೆ, ಅಲ್ಲಿ ಚರ್ಚೆ ಆಗುತ್ತೆ ಅನ್ನುವಂತಹ ಮಾಹಿತಿಗಳು ಇದೀಗ ಲಭ್ಯ ಆಗ್ತಾ ಇರುವಂಥದ್ದು. ಉಳಿದಂತೆ ಬಹಳ ನಿರೀಕ್ಷೆ ಇದ್ದಂಥವು ಎರಡೆರಡು ಕ್ಷೇತ್ರದ ಆಯ್ಕೆ ಮತ್ತು ಸಿದ್ದರಾಮಯ್ಯ ಅವರ ಹಿಂದೆ ಹೈಕಮಾಂಡ್ ನಿಲ್ಲುತ್ತಾ ಅನ್ನುವಂಥವು ಎಲ್ಲವೂ ಕೂಡ ಇತ್ತು. ಅದರ ಬಗ್ಗೆ ಯಾವುದು ಚರ್ಚೆ ಆಗಿಲ್ಲ ಈ ಅಂದರೆ ಬೆಳಗಿನ ಸಭೆಯಲ್ಲಿ. ಮಧ್ಯಾಹ್ನ ನೋಡಬೇಕಾಗುತ್ತೆ, ಅಂದರೆ ಮಧ್ಯಾಹ್ನವೂ ಕೂಡ ಅಷ್ಟೇ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಎಲ್ಲವೂ ಕೂಡ ಉಳಿದಂಥವು ಚರ್ಚೆ ಆಗ್ತವೆ. ಪುನಃ CEC ಬರಬೇಕಾ ಏನು, ಅಥವಾ ಹೈಕಮಾಂಡೇ ನೇರವಾಗಿ ಇಂಟರ್ಫಿಯರ್ ಆಗಿ ಆಯಿತು ನೀವು ಮಾಡಿ ಅಂತ ಹೇಳ್ಬೋದಾ? ಸೊ ಇವೆಲ್ಲವೂ ಕೂಡ ಇನ್ನೂ ಪ್ರಶ್ನೆಗಳು ಹಾಗೆ ಉಳಿದಿದ್ದಾವೆ. ಅದಕ್ಕೆ ಸಂಜೆಯ ಮೇಲೆ ಇದಕ್ಕೆಲ್ಲವೂ ಕೂಡ ಉತ್ತರ ಸಿಗುವಂತಹ ಸಾಧ್ಯತೆ ಇದೆ. ಭಾವನಾ, ಎಸ್, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.